ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ ಮತ್ತು ಅದೇ ರೀತಿಯಾಗಿ ಬಹಳ ಅಂದರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗಿ ವಿಡಿಯೋ ಕೊನೆ ತನಕ ನೋಡಿ, ಏನಕ್ಕಂದರೆ ಆಮೇಲೆ ನಿಮಗೇನೆ ಗೊತ್ತಾಗುತ್ತೆ ನಾವು ಏನು ಮಿಸ್ಟೇಕ್ಸನ್ನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ. ಓಕೆನಾ? ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ಮತ್ತು ಈ ಒಂದು ತಿಂಗಳು ಶೆಡ್ಯೂಲ್ 2ನಲ್ಲಿ ಏನು ಸುಮಾರು 30,041 ಹುದ್ದೆಗಳನ್ನು ಏನು ರಿಲೀಸ್ ಮಾಡಿದ್ದಾರೆ, ಆ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಪ್ರತಿ ಒಂದು ವರ್ಷ ರಿಜೆಕ್ಟ್ ಆಗ್ತಾ ಬರ್ತಾ ಇದ್ದೀನಿ. ಅದಕ್ಕೆ ಒಂದು ಕೆಲವೊಂದು ರೀಸನ್ಸ್ ಇರ್ಬೋದು. ಅದರಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೀಸನ್ ರಿಜೆಕ್ಟ್ ಆಗುವುದಕ್ಕೆ ಏನಂದ್ರೆ, SLCನಲ್ಲಿ ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುತ್ತೆ. ಅಪ್ಲೈನೂ ಮಾಡ್ತೀರಾ, ಅಪ್ಲೈ ಮಾಡಿದ ನಂತರ ಫೈನಲ್ ಆಗಿರುವಂತಹ ಸೆಲೆಕ್ಷನ್ ಫೈನಲ್ ಆಗಿರುವಂತಹ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗ್ತೀರಿ. ಆದ್ರೂ ಕೂಡ ರಿಜೆಕ್ಟ್ ಆಗ್ತಾರೆ. ಅದಕ್ಕೆ ರೀಸನ್ಸ್ ಏನಂದ್ರೆ, ಬಹಳಷ್ಟು ಒಂದು ರಿಜೆಕ್ಟ್ ಆಗುವುದಕ್ಕೆ ರೀಸನ್ಸ್ ಇರ್ಬೋದು. ಬಟ್ ಆ ಒಂದು ರೀಸನ್ಸ್ಗಳಲ್ಲಿ ಬಹಳ ಅಂದರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ರೀಸನ್ ಏನಂದ್ರೆ, ತಾವು ತಮ್ಮ ಒಂದು SLCಯ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತಹ ಒಂದು ಗ್ರೇಡ್ಸ್ ಆಗಿರ್ಬೋದು, ಗ್ರೇಡ್ಸ್ ಪಾಯಿಂಟ್ಸ್ ಆಗಿರ್ಬೋದು, ಅಥವಾ ಒಂದು ಮಾರ್ಕ್ಸನ್ನು ಅದರ ಬದಲು ಏನಾದರೂ ಮಾಡಿ ತಾವು ಹಾಕಿ ಸಬ್ಮಿಟನ್ನು ಮಾಡಿದರೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಹೇಳ್ತಾ ಇದ್ದೀನಿ, 100% ರಿಜೆಕ್ಟ್ ಆಗ್ತೀರಾ. ಸೊ ಆ ಒಂದು ಉದ್ದೇಶದಿಂದ ವಿಡಿಯೋ ಸಂಪೂರ್ಣವಾಗಿ ನೋಡ್ಕೊಳ್ಳಿ, ಪ್ರತಿಯೊಂದು ಡೌಟ್ಸನ್ನು ಕ್ಲಿಯರನ್ನು ಮಾಡ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ನಾನು ಆಲ್ರೆಡಿ ಹೇಳಿದ್ದೀನಿ, ಸಾಧ್ಯವಾದಷ್ಟು ಈ ಸಾಯಂಕಾಲದ ಒಳಗಡೆ ನಾನು ಯಾವ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ಸನ್ನು ಅಪ್ಲೈ ಮಾಡ್ಬೋದು, ಸಬ್ಮಿಟ್ ಮಾಡ್ಬೋದು ಅನ್ನೋಂಥ ಒಂದು ಡಿಟೇಲ್ ಆಗಿರುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ತಾವು ಆಮೇಲೆ ತಾವು ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಸ್ನೇಹಿತರೆ, ಈ ಒಂದು 30,041 ಹುದ್ದೆಗಳನ್ನು ಏನು ರಿಲೀಸ್ ಮಾಡಿದ್ದಾರೆ, ಈ ಒಂದು ಹುದ್ದೆಗಳಿಗೆ ಈಗಾಗಲೇ ಕೆಲವೊಂದು ಸ್ಟೂಡೆಂಟ್ಗಳು ಏನು ಅಪ್ಲೈನೂ ಮಾಡಿದ್ದೀರಿ, ಅಪ್ಲೈ ಮಾಡಿರೋಂಥವರು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ, ಬ್ರದರ್ ನಾವು ನಮ್ಮ ಒಂದು SLCಯ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಮಾರ್ಕ್ಸ್ ಮಾತ್ರ ಇದೆ, ಗ್ರೇಡ್ಸ್ ಮಾತ್ರ ಇದೆ, ಅಥವಾ ಒಂದು ಗ್ರೇಡ್ಸ್ ಪಾಯಿಂಟ್ಸು ಇದೆ, ಕೆಲವರ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡ್ಸು ವಿತ್ ಮಾರ್ಕ್ಸ್ ಎರಡೂ ಇದೆ. ಸೊ ಬಟ್ ನಾವು ಆ ಒಂದು ಮಾರ್ಕ್ಸನ್ನು ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಅದಲು ಬದಲು ಮಾಡಿಬಿಟ್ಟಿದ್ದೀವಿ, ನಾವೇನು ಮಾಡೋದು ಅಂತ ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡ್ತಿದ್ದೀರಿ. ಖಂಡಿತವಾಗಿ ಅಂತಹ ಒಂದು ಸ್ಟೂಡೆಂಟ್ಗಳು ಕೇಳ್ಕೊಳ್ಳಿ, ಏನು 24, 25, 26 ಮೂರು ದಿನ ಎಡಿಟ್ ಮತ್ತು ಕರೆಕ್ಷನ್ ಒಂದು ಆಪ್ಷನ್ ಏನು ರಿಲೀಸ್ ಮಾಡ್ತಾರೆ, ಆ ಒಂದು ಟೈಮ್ನಲ್ಲಿ ನಿಮ್ಮ ಒಂದು ಮಾರ್ಕ್ಸನ್ನು ಎಡಿಟ್ ಮಾಡುವಂತಹ ಒಂದು ಆಪ್ಷನ್ ಬಿಡಬಹುದು ಅಥವಾ ಒಂದು ಬಿಡೋಕ್ಕೆ ಆಗುವುದಿಲ್ಲ. ಕಾರಣ ಏನಂದರೆ, ಆಲ್ರೆಡಿ ವೇಕೆನ್ಸಿಗಳನ್ನು ಏನು ರಿಲೀಸ್ ಮಾಡಿದರೆ ಆ ಒಂದು ಟೈಮ್ನಲ್ಲಿಯೂ ಕೂಡ ಈ ಒಂದು ಮಾರ್ಕ್ಸನ್ನು ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಸೊ ಆ ಒಂದು ಉದ್ದೇಶದಿಂದ ತಾವು ಎಡಿಟ್ ಮತ್ತು ಕರೆಕ್ಷನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ 24, 25, 26 ತಾರೀಕು ತಾವು ನಿಮ್ಮ ಒಂದು ಮಾರ್ಕ್ಸನ್ನು ಎಡಿಟ್ ಮಾಡ್ಕೋಬೋದು. ಓಕೆನಾ? ಅಂದರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನಿಮ್ಮ ಒಂದು SLCನಲ್ಲಿ ಮಾರ್ಕ್ಸು ಇದೆ, ಗ್ರೇಡ್ಸು ಇದೆ, ಅಥವಾ ಒಂದು ಗ್ರೇಡ್ ಪಾಯಿಂಟ್ಸು ಇದೆ. ಕೆಲವರ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಮಾರ್ಕ್ಸ್ ಮಾತ್ರ ಇರುತ್ತೆ, ಇನ್ನು ಕೆಲವರೊಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡ್ ಪಾಯಿಂಟ್ಸ್ ಮಾತ್ರ ಇರುತ್ತೆ, ಇನ್ನು ಕೆಲವರೊಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡ್ಸು ವಿತ್ ಏನೋ ಒಂದು ಮಾರ್ಕ್ಸ್ ಇರುತ್ತೆ. ಸೊ ಆ ಒಂದು ಸಿಚುವೇಶನಲ್ಲಿ ನಿಮ್ಮ ಒಂದು ಮಾರ್ಕ್ಸನ್ನು ಫಿಲ್ ಮಾಡುವಂಥ ಸಂದರ್ಭದಲ್ಲಿ ಯಾವುದನ್ನು ಫಿಲ್ ಮಾಡಬೇಕು ಅಂದರೆ, ಇಲ್ಲಿ ನೋಡ್ಬೋದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಅಪ್ಲಿಕೆಂಟ್ಸ್ ಹ್ಯಾವಿಂಗ್ ಬೋತ್ ಮಾರ್ಕ್ಸ್ ಆ್ಯಂಡ್ ಗ್ರೇಡ್ಸ್ ಇಂದ ಮಾರ್ಕ್ ಶೀಟ್ ಹೌ ಟು ಅಪ್ಲೈ ವಿತ್ ಮಾರ್ಕ್ಸ್ ಓನ್ಲಿ. ಕೆಲವರ ಒಂದು SLCಯ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಏನು ಗ್ರೇಡ್ಸು ಇರುತ್ತೆ ಪ್ಲಸ್ ಮಾರ್ಕ್ಸು ಇರುತ್ತೆ. ಸೊ ಆ ಒಂದು ಸಿಚುವೇಶನಲ್ಲಿ ಎರಡರಲ್ಲಿ ನಾವು ಏನು ಹಾಕಬೇಕು, ಸಬ್ಮಿಟ್ ಮಾಡಬೇಕು ಅಂದರೆ, ಖಂಡಿತವಾಗಿ ತಾವು ನಿಮ್ಮ ಒಂದು ಮಾರ್ಕ್ಸನ್ನು ತಾವು ಎಂಟ್ರಿ ಮಾಡಿ ಸಬ್ಮಿಟನ್ನು ಮಾಡಿ. ಓಕೆನಾ? ಅಂತಹ ಒಂದು ಸಿಚುವೇಶನಲ್ಲಿ ಗ್ರೇಡ್ಸನ್ನು ಹಾಕುವಂಥ ಒಂದು ಅವಶ್ಯಕತೆ ಇಲ್ಲ, ಜಸ್ಟ್ ತಾವು ನಿಮ್ಮ ಒಂದು ಮಾರ್ಕ್ಸನ್ನು ಹಾಕಬೇಕಾಗಿರುತ್ತೆ. ಇನ್ ಕೇಸ್ ಎನಿ ಅಪ್ಲಿಕೇಂಟ್ಸ್ ಅಪ್ಲೈಸ್ ವಿತ್ ಗ್ರೇಡ್ಸ್ ಇನ್ಸ್ಟೆಡ್ ಆಫ್ ಮಾರ್ಕ್ಸ್, ಹೀಸ್ ಇಯರ್ ಅಪ್ಲಿಕೇಶನ್ ವಿಲ್ ಬಿ ಲಿಯೇಬಲ್ ಫಾರ್ ಡಿಸ್ಕ್ವಾಲಿಫಿಕೇಶನ್ ಅಂತ ಒಂದು ಮುಲಾಜಿಲ್ದಿರ ಇವರು ಹೇಳಿದ್ದಾರೆ. ಅಂತ ಒಂದು ಸಿಚುವೇಶನಲ್ಲಿ ಗ್ರೇಡ್ಸು ಮತ್ತು ಮಾರ್ಕ್ಸ್ ಇದ್ದಂಥ ಒಂದು ಸಿಚುವೇಶನಲ್ಲಿ ಮಾರ್ಕ್ಸನ್ನು ಹಾಕದೆ ನೀವು ಏನಾದರೂ ಗ್ರೇಡ್ಸನ್ನು ಹಾಕಿ ಸಬ್ಮಿಟನ್ನು ಮಾಡಿದರೆ ಅಂತಹ ಒಂದು ಕ್ಯಾಂಡಿಡೇಟ್ಗಳು ಅವರ ಒಂದು ಪರ್ಸೆಂಟೇಜ್ ಎಷ್ಟೇ ಇರಲಿ ಬಿಡಿ, ಅದನ್ನು ನೋಡೋದಿಲ್ಲ. ಕರೆಕ್ಟಾಗಿ ತಾವು ಅಪ್ಲಿಕೇಶನಲ್ಲಿ ಮಾರ್ಕ್ಸನ್ನು ಫಿಲ್ ಮಾಡಿದಿರಾ ಆ ಒಂದು ಸಿಚುವೇಶನಲ್ಲಿ ಮಾತ್ರ ತಮಗೆ ಕ್ವಾಲಿಫೈ ಮಾಡ್ತಾರೆ. ಅದರ್ವೈಸ್ ತಾವೇನಾದರೂ ಮಾರ್ಕ್ಸ್ನ ಒಂದು ಜಾಗದಲ್ಲಿ ಗ್ರೇಡ್ಸನ್ನು ಹಾಕಿ ಸಬ್ಮಿಟನ್ನು ಮಾಡಿದರೆ ಮುಲಾಜಿಲ್ದಿರ ತಾವು ರಿಜೆಕ್ಟ್ ಆಗ್ತೀರಾ. ಸೊ ಬಹಳ ಅಂದರೆ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಅಪ್ಲೈಯನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ಇಲ್ಲಿ ನಾವು ಮತ್ತೊಂದು ನೋಡ್ಬೋದು, ಹವೆವರ್ ಇಫ್ ಎನಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಆರ್ ಓನ್ಲಿ ಗ್ರೇಡ್ಸ್ ಆರ್ ಮೆನ್ಷನ್ ಇನ್ ದ ಮಾರ್ಕ್ ಶೀಟ್ ಫಾರ್ ದ ಸಬ್ಜೆಕ್ಟ್ ಆರ್ ಗ್ರೇಡ್ಸ್ ಕ್ಯಾನ್ ಬಿ ಮೆನ್ಷನ್ ಅಂಡ್ ದ ಸೇಮ್ ನೀಡ್ ಟು ಬಿ ಕನ್ವರ್ಟೆಡ್ ಟು ದ ಮಾರ್ಕ್ಸ್ ಬೈ ದ ಕ್ಯಾಂಡಿಡೇಟ್ಸ್ ಅಂತ ಇವರು ಒಂದು ಇನ್ಫಾರ್ಮೇಶನ್ನ ಕೊಟ್ಟಿದ್ದಾರೆ. ಸಪೋಸ್ ನಿಮ್ಮ ಒಂದು SLCಯ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡ್ಸ್ ಮಾತ್ರ ಇದ್ದರೆ ಗ್ರೇಡ್ಸನ್ನೇ ಹಾಕಿ, ತಾವು ಏನು ಕನ್ವರ್ಟನ್ನು ಮಾಡೋಕ್ಕೆ ಹೋಗಬೇಡಿ. ಏನು ಕನ್ವರ್ಟ್ ಅಂದರೆ ಇಲ್ಲಿ ನೋಡಬಹುದು, ತಾವು ಗ್ರೇಡ್ಸ್ ಅಂದರೆ ಈ ಥರ ಒಂದು ಏನಲ್ಲಿ A2, B1, B2 ಈ ಥರ ಒಂದು ಗ್ರೇಡ್ಸ್ನಲ್ಲಿ ಇರುತ್ತೆ, ಗ್ರೇಡ್ ಪಾಯಿಂಟ್ಸ್ ಅಂದರೆ 10, 9, 8 ಅಂತಹ ಈ ರೀತಿಯ ಒಂದು ಇನ್ಫಾರ್ಮೇಶನ್ ಇರುತ್ತೆ. ನಿಮ್ಮ ಒಂದು SLCಯ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡ್ಸ್ ಮಾತ್ರ ಇದ್ದರೆ ಈ ಒಂದು 9.5, 9.5, 9.5 ಈ ರೀತಿಯಾಗಿ ತಾವು ಕನ್ವರ್ಟನ್ನು
ಮಾಡೋಕ್ಕೆ ಹೋಗ್ಬಿಡಿ. ಓಕೆನಾ, ತಾವು ನಿಮ್ಮ ಒಂದು ಗ್ರೇಡ್ಸ್ ಅನ್ನ ಹಾಕಿದ ನಂತರ ಆಟೋಮೆಟಿಕ್ ಆಗಿ ಇದು ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ವೆಬ್ಸೈಟ್ ಏನಿದೆ ಅದು ಆಟೋಮೆಟಿಕ್ ಆಗಿ ಮಾರ್ಕ್ಸ್ ಗೆ ಕನ್ವರ್ಟ್ ಅನ್ನ ಮಾಡಿಬಿಡುತ್ತೆ. ಅಂದ್ರೆ ತಾವು ಗ್ರೇಡ್ಸ್ ಅನ್ನ ಹಾಕ್ತೀರಾ, ಗ್ರೇಡ್ಸ್ ಅನ್ನ ಹಾಕಿದ ನಂತರ ಇದು ಆಟೋಮೆಟಿಕ್ ಆಗಿ ಏನು ಇದು ಮಾರ್ಕ್ಸ್ ಗೆ ಕನ್ವರ್ಟ್ ಮಾಡಿಬಿಡುತ್ತೆ ಆಟೋಮೆಟಿಕ್ ಆಗಿ. ಸೊ ಆ ಒಂದು ಉದ್ದೇಶದಿಂದ ಗ್ರೇಡ್ಸ್ ಇದ್ರೆ ಗ್ರೇಡ್ಸ್ ಅನ್ನ ಮಾತ್ರ ತಾವು ಹಾಕಿ. ಓಕೆನಾ, ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ತಾವು ಬಹಳ ಅಂದ್ರೆ ಬಹಳ ಒಂದು ಕೇರ್ಫುಲ್ ಆಗಿ ತಗೋಬೇಕಾಗಿರುವಂತದ್ದು. ಒಳ್ಳೆಯ ಒಂದು ಪರ್ಸೆಂಟೇಜ್ ಇರುತ್ತೆ, ಆದರೆ ಏನು ಈ ರೀತಿಯಾದಂತಹ ಒಂದು ಚಿಕ್ಕ ಸಣ್ಣ ಒಂದು ತಪ್ಪನ್ನು ಮಾಡ್ತೀರಾ ಮತ್ತು ತಾವು ಕಳ್ಕೊಳ್ತೀರಾ ಡಾಕ್ಯುಮೆಂಟ್ ವೆರಿಫಿಕೇಶನಲ್ಲಿ ಮುಲಾಜಿಲ್ದಿರಾ ಒಂದು ರಿಜೆಕ್ಟನ್ನು ಮಾಡ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಬಹಳ ಅಂದರೆ ಬಹಳ ಒಂದು ಕೇರ್ಫುಲ್ ಆಗಿ ಮಾಡಿ ನೋಡ್ಬೋದು. ಇಲ್ಲಿ ಒಂದು ಇಟ್ ಈಸ್ ಟು ಕ್ಲಾರಿಫೈ ದಟ್ ದ ಕ್ಯಾಂಡಿಡೇಟ್ಸ್ ಆರ್ ನಾಟ್ ರಿಕ್ವೈರ್ಡ್ ಟು ಕನ್ವರ್ಟ್ ದೇರ್ ಪಾಯಿಂಟ್ಸ್ ಗ್ರೇಡ್ಸ್ ಇನ್ ಟು ದ ಮಾರ್ಕ್ಸ್ ಅಂಡ್ ಆರ್ ರಿಕ್ವೈರ್ಡ್ ಟು ಮೆನ್ಷನ್ ದ ಗ್ರೇಡ್ಸ್ ಪಾಯಿಂಟ್ಸ್ ಓನ್ಲಿ ವೈಲ್ ದ ಫಿಲ್ಲಿಂಗ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್. ಆಲ್ರೆಡಿ ಹೇಳಿದ್ದೀನಿ, ತಮ್ಮ ಒಂದು ಎಸ್ ಎಲ್ ಸಿ ಯ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಏನಿದೆ ಅದನ್ನು ಮಾತ್ರ ತಾವು ಫಿಲ್ ಮಾಡಿ. ಇನ್ ಕೇಸ್ ಆಫ್ ನಿಮ್ಮ ಒಂದು ಎಸ್ ಎಲ್ ಸಿ ಯ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಗ್ರೇಡ್ಸ್ ವಿತ್ ಮಾರ್ಕ್ಸ್ ಎರಡೂ ಇದ್ರೆ ಆ ಒಂದು ಟೈಮ್ನಲ್ಲಿ ಮಾತ್ರ ತಾವು ಮಾರ್ಕ್ಸ್ ಅನ್ನು ಫಿಲ್ ಮಾಡಿ. ಓಕೆನಾ, ಮಾರ್ಕ್ಸು ಇಲ್ವಾ ಜಸ್ಟ್ ಗ್ರೇಡ್ಸ್ ಮಾತ್ರ ಇದಾವಾ ಗ್ರೇಡ್ಸ್ ಅನ್ನು ಹಾಕಿ, ಗ್ರೇಡ್ಸು ಇಲ್ವಾ ಬರೀ ಪಾಯಿಂಟ್ಸ್ ಇದಾವಾ ಗ್ರೇಡ್ ಪಾಯಿಂಟ್ಸ್ ಇದಾವಾ ಆ ಒಂದು ಗ್ರೇಡ್ ಪಾಯಿಂಟ್ಸ್ ಅನ್ನು ಮಾಡಿ ಆಟೋಮೆಟಿಕ್ ಆಗಿ ಇದು ಕನ್ವರ್ಟ್ ಮಾಡಿಬಿಡುತ್ತೆ. ಸೊ ತಾವು ಏನು ಟೆನ್ಷನ್ ತಗೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಓಕೆನಾ, ಸೊ ಆ ಒಂದು ಉದ್ದೇಶದಿಂದ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಬಹಳ ಅಂದರೆ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಏನು ಇನ್ಫಾರ್ಮೇಶನ್ನ ಪಡ್ಕೊಂಡು ಆಮೇಲೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ, ನಾನು ಮೊದಲೇ ಯಾವ ರೀತಿ ಅಪ್ಲಿಕೇಶನ್ ಆಗ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೆ. ಬಟ್ ಅಪ್ಲೈ ಮಾಡುವಂಥ ಮುಂಚೆ ಕೆಲವೊಂದು ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಶನ್ನ ಪಡ್ಕೊಳ್ಳಿ, ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಾವು ಪಡ್ಕೊಳ್ಳಿ, ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ, ಒಂದು ಡೌಟ್ ಇರುವಂಥ ಒಂದು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ, ಆಮೇಲೆ ತಾವು ಸ್ವತಃ ತಾವೇ ಅಪ್ಲೈಯನ್ನು ಮಾಡಬಹುದು. ನಾನು ಅಪ್ಲೈ ಮಾಡಿ ತೋರಿಸುವ ಬದಲು ತಾವು ಅಪ್ಲೈಯನ್ನು ಮಾಡ್ಬೋದು. ಓಕೆನಾ, ಹಾಗಂತ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು, ಎ ಟು ಝೆಡ್ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ಆಲ್ರೆಡಿ ತಾವೇನಾದರೂ ಅಪ್ಲೈ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ಏನು ಸಮಸ್ಯೆ ಇಲ್ಲ. ಮಿಸ್ಟೇಕ್ಸನ್ನು ಮಾಡಿದರೆ ಇದೇ ತಿಂಗಳು 24, 25, 26 ಮೂರು ದಿನ ಎಡಿಟ್ ಮತ್ತು ಕರೆಕ್ಷನ್ಗೆ ಟೈಮನ್ನು ಕೊಟ್ಟಿರ್ತಾರೆ. ಅಪ್ಲೈ ಮಾಡಿಲ್ವ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿನ ನಾನು ಕೊಡ್ತೀನಿ. ಐ ಹೋಪ್ ಸ್ನೇಹಿತರೆ ಇಷ್ಟೇ ಈ ಒಂದು 30,041 ಏನು ಹುದ್ದೆಗಳನ್ನು ಏನು ರಿಲೀಸ್ ಮಾಡಿದ್ದಾರೆ, ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಗ್ರೇಡ್ಸು ಪಾಯಿಂಟ್ಸು ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ ಇಷ್ಟ ಆಗಿರುತ್ತೆ. ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆ ಬರ್ತಿದ್ರೆ, ಆಲ್ರೆಡಿ ತಾವೇನಾದರೂ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ, ಯಾವುದಾದ್ರೂ ಒಂದು ಸಮಸ್ಯೆ ಬರ್ತಿದ್ರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಅದೇ ರೀತಿಯಾಗಿ ಯಾವುದಾದ್ರೂ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ರಿಲೇಟೆಡ್ ಆಗಿ ಏನಾದರೂ ಒಂದು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ರೆ ಖಂಡಿತವಾಗಿ ಪ್ರತಿಯೊಬ್ಬರು ಕಮೆಂಟ್ ಮುಖಾಂತರ ಶೇರ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ನ ನಾನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ ಸ್ನೇಹಿತರೆ, ಅಷ್ಟರಲ್ಲೇ ಈ ಒಂದು ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದೇ ರೀತಿಯಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇನ್ಫಾರ್ಮೇಷನ್ ತಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕನ್ನು ಕೊಡಿ, ಒಂದು ಒಳ್ಳೆಯ ಒಂದು ಕಮೆಂಟನ್ನು ಮಾಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.